ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಚರ್ಚೆಯನ್ನು ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ. ಮೊದಲನೇ ವಿಷಯ, ಪಿ ಯು ಸಿ ಎಕ್ಸಾಮ್ ಆನ್ಲೈನಲ್ಲಿ ನಡೆಯುತ್ತಾ? ಈಗ ಆಲ್ರೆಡಿ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಡೀಬೇಕಾಗುತ್ತೆ, ಮತ್ತು ಪಿ ಯು ಸಿ ಆನ್ಲೈನ್ ಎಕ್ಸಾಮ್ ಪಿ ಯು ಸಿ ಮೈನ್ ಎಕ್ಸಾಮ್ ಕೂಡ ನಡೀಬೇಕಾಗುತ್ತೆ. ಅದು ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಂತ ತಿಳಿಸಿದ್ದಾರೆ. ಬಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆನ್ಲೈನಲ್ಲಿ ನಡೀತಾ ಅಂತ ಹೇಳೋಕ್ಕೆ ಆಧಾರಣೆ ಪಿ ಯು ಬೋರ್ಡಿಂದ ಇದೆ. ಆನ್ಲೈನ್ ನಡೆಯುತ್ತೆ ಅನ್ನೋ ಯಾವುದೇ ಮಾರ್ಗಸೂಚಿ ಕೂಡ ಬಂದಿಲ್ಲ. ಪಿ ಯು ಬೋರ್ಡಿಂದ ಆನ್ಲೈನ್ ನಡೆಸಬಹುದು ಸಾಧ್ಯತೆ ಕೂಡ ಸದ್ಯಸ್ಥಿತಿಗೆ ಯಾವುದೇ ಕೂಡ ಸಾಧ್ಯತೆ ಕೂಡ ಇಲ್ಲ ಪಿ ಯು ಸಿ ಎಕ್ಸಾಮ್ನ. ಸದ್ಯಕ್ಕೆ ಮನೆ ಶಿಕ್ಷಣ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ನಾವು ಯಥಾವತ್ತಾಗಿ ನಡೆಸ್ತೀವಿ, ಕೋವಿಡ್ ಕೇಸಸ್ ಏನು ಹೆಚ್ಚು ಆಗಿಲ್ಲ ಅಂತ. ಇನ್ ಕೇಸ್ ಕೋವಿಡ್ ಕೇಸಸ್ ಹೆಚ್ಚು ಆದರೆ ಆಗೋ ಸಾಧ್ಯತೆ ಇರಬಹುದು, ಆಗುತ್ತೆ ಅಂತ ಹೇಳಲ್ಲ, ಸಾಧ್ಯತೆ ಇರಬಹುದು ಅನ್ಕೋತೀನಿ. ಏನಾದರೂ ಮತ್ತೆ ಏನಾದರೂ ಚೇಂಜಸ್ ನೋಡಿದ್ರೆ ನಾನು ಖಂಡಿತ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಂತರ ಬಂದುಬಿಟ್ಟು ಅರ್ಧ ವರ್ಷದ ಪರೀಕ್ಷೆಗೆ ಫೈನಲ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ ಅಂತ, ಸದ್ಯಕ್ಕೆ ಕನ್ಸಿಡರ್ ಮಾಡಲ್ಲ. ಬಟ್ ಅಪ್ಪಿತಪ್ಪಿ ಮತ್ತೆ ಕೋವಿಡ್ ಕೇಸಸ್ ಜಾಸ್ತಿ ಆದರೆ, ಮತ್ತೆ ಕೊರೋನಾ ಬಂದರೆ, ನಿಮಗೆ ಫೈನಲ್ ಎಕ್ಸಾಮಿನೇಷನ್ ರದ್ದು ಮಾಡಿದ್ರೆ ಖಂಡಿತ ಕನ್ಸಿಡರ್ ಮಾಡ್ತಾರೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ಫೈನಲ್ ಎಕ್ಸಾಮಿನೇಷನ್ ನಿಮ್ದೇನಾದರೂ ರದ್ದು ಆದರೆ, ಅಪ್ಪಿತಪ್ಪಿ ಕೋವಿಡ್ ಬಂದರೆ ಮಾತ್ರ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮಾರ್ಕ್ಸ್ನ ಫೈನಲ್ ಮಾರ್ಕ್ಸಿಗೆ ಕನ್ಸಿಡರ್ ಮಾಡ್ತಾರೆ. ಮತ್ತು ಕೋವಿಡ್ ಬರಲಿಲ್ಲ, ಯಥಾವತ್ತಾಗಿ ನಿಮ್ಮ ಎಕ್ಸಾಮ್ ನಡೀತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿ.